ತೇನೆ ವೈಷ್ಣವತೋ ಪೀಡು ಪೀಡುಪರಾಯಿ ಜ ಎಲ್ಲರಿಗೂ ನಮಸ್ಕಾರ ಗಾಂಧಿ ಕಥನ ನಲವತ್ತೆಂಟು ಯುದ್ಧದ ಕಾವು ಭಾರತಕ್ಕೆ ನೇರವಾಗಿ ಹೊಡೆಯುತ್ತಿರುವ ಈ ಸಂದರ್ಭದಲ್ಲಿ ಗಾಂಧೀಜಿಗೆ ಬ್ರಿಟಿಷರು ತಕ್ಷಣ ದೇಶ ಬಿಟ್ಟು ಹೋಗಬೇಕು ಅಂತ ತೀವ್ರವಾಗಿ ಅನಿಸಿದ್ದು ಅದಕ್ಕೆ ಪೂರಕವಾದಂಥ ಒಂದು ಜನಾಂದೋಲನ ಕೂಡ ರೂಪಿಸಲಿಕ್ಕೆ ಶುರು ಮಾಡಿಬಿಡ್ತಾರೆ ಅವರು ಈ ಭಾಗದಲ್ಲಿ ಇವತ್ತು ನಾನು ವಿವರಿಸುವ ಈ ಭಾಗದಲ್ಲಿ ಸಾಕಷ್ಟು ಸೂಕ್ಷ್ಮ ವಿವರಗಳಿದೆ ಚಿಕ್ಕಪಟ್ಟೆ ಸೂಕ್ಷ್ಮವಾದಂಥ ಏರುಪೇರುಗಳು ಕೂಡ ಇದೆ ಗೊಂದಲ ಆಗಲಿಕ್ಕಿಲ್ಲ ಅಂತ ಭಾವಿಸ್ತೇನೆ ದಯವಿಟ್ಟು ಕೇಳಿಸ್ಕೊಳ್ಳಿ ಏಪ್ರಿಲ್ ಇಪ್ಪತ್ನಾಲ್ಕಕ್ಕೆ ಅಲಹಾಬಾದ್ನಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಸಮಾವೇಶ ಏರ್ಪಾಡಾಗಿರ್ತದೆ ಗಾಂಧೀಜಿಯವರು ಅಲ್ಲಿಗೆ ಮೀರಾಬೇನನ್ನು ಕಳಿಸ್ತಾರೆ ಒಂದು ನಿರ್ಣಯವನ್ನು ರೂಪಿಸಿ ಕಳಿಸ್ತಾರೆ ನಿರ್ಣಯ ಏನಂದರೆ ಬ್ರಿಟಿಷರು ಭಾರತ ಬಿಟ್ಟು ತೊಲಗಬೇಕು ಜಪಾನ್ ಆಕ್ರಮಣ ಮಾಡಿದರೆ ಜನತೆ ಆ ಸೇನೆಯೊಂದಿಗೆ ಸಹಕರಿಸಕೂಡದು ಇದನ್ನು ನೋಡಿ ನೆಹರು ಸ್ವಲ್ಪ ಗಾಬರಿಯಾಗಿ ಬಿಡುತ್ತಾರೆ ಅವರಿಗೇನಿಸ್ತದೆ ಅಂದರೆ ಜಪಾನಿ ಸೇನೆಯ ಆಕ್ರಮಣವನ್ನು ಸ್ವಲ್ಪ ಮುಗ್ಧವಾಗಿ ಆಹ್ವಾನಿಸುವ ಹಾಗೆ ಕಾಣ್ತದೆ ಅವರಿಗೆ ಈ ಹೇಳಿಕೆ ಆದರೆ ಸಮಿತಿಯ ಬಹುತೇಕ ಸದಸ್ಯರು ಅದರಲ್ಲೂ ಕೂಡ ನೆಹರು ನೆಚ್ಚಿಕೊಂಡಿದ್ದ ಸಮಾಜವಾದಿ ಪಡೆ ಗಾಂಧಿ ನಿರ್ಣಯದ ಪರವಾಗಿರ್ತಾರೆ ಅವರಿಗೆಲ್ಲ ಮೊದಲು ಬ್ರಿಟನ್ ದೇಶ ಬಿಟ್ಟು ಹೋಗಬೇಕು ಅವರಿಗೆ ಯಾಕೆ ಗಾಬರಿಯಾಗಿರ್ತದೆ ಅಂದರೆ ಅಮೇರಿಕನ್ ಪಡೆಯ ಆಗಮನ ಇದೆ ಅಲ್ಲ ಇದು ಸರ್ವನಾಶದ ಸೂಚನೆಯಾಗಿ ಕಾಣ್ತದೆ ಅವರಿಗೆ ಹಿರಿಯ ನಾಯಕರು ಯಾವುದೋ ರಾಜಿಗೆ ಸಿದ್ಧ ಆಗ್ತಾ ಇದ್ರೆ ಈ ಯುವ ಪಡೆ ಸರಕಾರದ ವಿರುದ್ಧ ಇನ್ನೊಂದು ಹೋರಾಟಕ್ಕಾಗಿ ಗಾಂಧಿಯವರ ಕರೆಗೆ ಕಾಯ್ತಾ ಇರ್ತಾರೆ ಒಂದು ನಾಯಕತ್ವ ಬೇಕಲ್ಲ ಸಮರ್ಥವಾದದ್ದು ಅದು ಗಾಂಧಿಯಿಂದ ಸಿಗಬಹುದು ಅಂತ ಅವರಿಗೆ ಇರ್ತದೆ ಗಾಂಧೀಜಿಯವರಿಗೆ ತಮ್ಮ ನಿಲುವಿನ ಬಗ್ಗೆ ಸ್ಪಷ್ಟತೆ ಇರ್ತದೆ ಒಂದು ಕಡೆ ಜಪಾನೀ ಸೇನೆ ಒರಿಸ್ಸಾ ಕರಾವಳಿಗೆ ಬರಬಹುದು ಅಂತ ಒಂದು ಸೂಚನೆ ಸಿಗ್ತದೆ ಅದಕ್ಕಾಗಿ ಮೀರಾಬೆನ್ ಅವರು ಅವರನ್ನು ಗಾಂಧಿಯವರು ಒರಿಸ್ಸಾ ಆ ಭಾಗಕ್ಕೆ ಕಳಿಸ್ತಾರೆ ಯಾರು ಯಾವ ಕಾರಣಕ್ಕೂ ಜಪಾನಿ ಪಡೆಗಳಿಗೆ ಶರಣಾಗಬಾರದು ಅವರಿಗೆ ಅನ್ನ ಆಹಾರ ಪೂರೈಸಬಾರ್ದು ಎಚ್ಚರವಾಗಿರಬೇಕು ಯಾರೂ ಕೂಡ ಬಣಲೆಯಿಂದ ಬೆಂಕಿಗೆ ಹಾರುವ ಪ್ರಯತ್ನ ಮಾಡಬಾರ್ದು ಅಂದರೆ ಬ್ರಿಟಿಷ್ ಸರ್ಕಾರದ ಇದನ್ನು ಬಿಟ್ಟು ಈಗ ಜಪಾನಿಗೆ ಹಾರಿ ನಮಗೆ ಒಳ್ಳೆಯದಾಗ್ಬೋದು ಅಂತ ಒಂದು ಒಂದು ಭ್ರಮೆ ಬೇಡ ಅಂತ ಸಂದೇಶ ಕಳಿಸಿದರು ಅಷ್ಟರಲ್ಲಿ ಸುಭಾಷ್ ಚಂದ್ರ ಬೋಸರು ಜಪಾನ್ ಜಪಾನ್ನಿಂದ ಜಲಾಂತರ್ಗಾಮಿ ನೌಕೆ ಮೂಲಕ ಬರ್ತಾ ಇದ್ದಾರೆ ದೊಡ್ಡ ಪಡೆ ತಕೊಂಡು ಬರ್ತಾ ಇದ್ದಾರೆ ಬ್ರಿಟಿಷ್ ನಾಶಕ್ಕೆ ಕಾರಣ ಆಗ್ತಾರೆ ಅಂತ ಕೂಡ ಒಂದು ಸುದ್ದಿ ಬರ್ತದೆ ಗಾಂಧಿಗೆ ಅದು ಅನಪಕಿ ಅನಪಕಿ ಕ್ಷಣೀಯಾಗಿರ್ತದೆ ಜೊತೆಗೆ ಅನಾಹುತಕಾರಿ ಅಂತ ಕೂಡ ಅನಿಸಿಬಿಡ್ತದೆ ಮೇ ಹನ್ನೆರಡಕ್ಕೆ ಗಾಂಧೀಜಿಯವರು ಬ್ರಿಟಿಷ್ ಪ್ರಜೆಗಳಿಗೊಂದು ಭಿನ್ನಹ ಕಳಿಸ್ತಾರೆ ಹರಿಜನ್ ಪತ್ರಿಕೆಯಲ್ಲಿ ಅದನ್ನು ಪ್ರಕಟಿಸ್ತಾರೆ ಅವರು ಏನನ್ನ ನೆನಪಿಸ್ತಾರೆ ಅಂದರೆ ದಕ್ಷಿಣ ಆಫ್ರಿಕಾದಲ್ಲಿ ಭಾರತೀಯರ ಹಕ್ಕುಗಳಿಗೆ ಹೋರಾಟ ನಡೆಸುವಾಗ ಅದರಲ್ಲಿ ಯಶಸ್ವಿ ಆಗಲಿಕ್ಕೆ ಬಿಳಿಯರೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕಾರಣರಾಗಿದ್ದರು ಈಗ ಭಾರತ ಬಿಟ್ಟು ಹೊರಡಿಸಲಿಕ್ಕೆ ಕೂಡ ಅಂತಹ ಒಂದು ಜನಾಭಿಪ್ರಾಯದ ಸಹಕಾರ ಬೇಕು ಅಂತ ಆವಾಗ ಒಂದು ನ್ಯೂಸ್ ಕ್ರಾನಿಕಲ್ ಅವರನ್ನು ಸಂದೇಶ ಸಂದರ್ಶನ ಮಾಡ್ತಾ ಇರ್ತದೆ ಅವರು ಕೇಳಿದ ಪ್ರಶ್ನೆಗೆ ಗಾಂಧಿ ಒಂದು ತೀವ್ರವಾದ ಉತ್ತರ ಕೊಡ್ತಾರೆ ಬ್ರಿಟಿಷರು ನಮ್ಮನ್ನ ದೇವರ ಕೈಯಲ್ಲಿ ಹಾಕಿ ಈಗ ಹೋಗಬೇಕು ಇನ್ನೆಂಥ ಮಾಡಲಿಕ್ಕಿಲ್ಲ ಅದು ಅರಾಜಕತೆ ಆದರೂ ಚಿಂತೆ ಇಲ್ಲ ಒಳಜಗಳ ಹೊಡೆದಾಟ ಲೂಟಿ ಏನೆಲ್ಲ ನಡಿಬಹುದು ಒಮ್ಮೆ ಬ್ರಿಟಿಷರು ಹೋದ ತಕ್ಷಣ ಆಗಲಿ ಅದರಿಂದಲೇ ನಿಜ ಭಾರತ ಹುಟ್ಟಲಿದೆ ಹ್ಞೂ ಅದು ಈಗಿರುವ ಹುಸಿ ಭಾ ಭಾರತಕ್ಕಿಂತ ಚೆನ್ನಾಗಿರ್ತದೆ ಈ ಹುಸಿ ಭಾರತ ಬೇಡ ತನಗೆ ಅಂತ ಅಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಗುಹಾ ಅವರು ಅವರ ಪುಸ್ತಕದಲ್ಲಿ ಈ ಸಂದರ್ಭವನ್ನು ವಿವರಿಸ್ತಾರೆ ತಮ್ಮ ಸುತ್ತಲಿನ ಒಬ್ಬೊಬ್ಬರೇ ಸಾವಿಗೀಡಾಗ್ತಾ ಇದ್ದಾರೆ ಒಂದು ಕಡೆಯಿಂದ ಮಹಾದೇವ ದೇಸಾಯಿ ಕಸ್ತೂರ್ಬಾ ಎಲ್ಲ ತುಂಬ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ ಗಾಂಧೀಜಿಯವರಿಗೆ ತಮ್ಮ ಅಂತ್ಯವೂ ಕೂಡ ಸಮೀಪಿಸ್ತಾ ಇದೆ ಅಂತ ಅನ್ನಿಸ್ಲಿಕ್ಕೆ ಶುರುವಾಗಿದೆ ಅವರಿಗೆ ಒಂದು ಅನಿಸಿರ್ಬಹುದು ತಾವೆತ್ತಿಕೊಂಡ ಮಹಾಕಾರ್ಯ ತಮ್ಮ ಕಣ್ಣ ಮುಂದೆ ಇತ್ಯರ್ಥಕ್ಕೆ ಒಂದು ಬರಲಿ ಅಂತ ಆ ಒಂದು ಅವಸರದಲ್ಲಿದ್ದ ಹಾಗೆ ಕಾಣ್ತದೆ ಆದರೆ ನಮಗೆ ಗೊತ್ತಿರಬೇಕು ಈ ಅವಸರದಲ್ಲಿ ಹಲವರು ತಿಳಿದ ಹಾಗೆ ಅವಿವೇಕ ಇರಲಿಲ್ಲ ಬಹಳ ಸಮರ್ಥವಾಗಿಯೇ ಅವರ ಯೋಚನೆಗಳು ಇತ್ತು ಪರಿಸ್ಥಿತಿಯ ನಾಜೂಕುತನದ ಬಗ್ಗೆ ನೆಹರು ಬಳಿ ಮಾತಾಡಿ ತಮ್ಮ ನಿಲುವನ್ನೆಲ್ಲ ಖಚಿತಪಡಿಸಿಕೊಳ್ತಾರೆ ಗಾಂಧೀಜಿ ಬ್ರಿಟಿಷರು ಹೋಗಬೇಕು ಅಂದರೆ ಜಪಾನಿಯರು ಬರಲಿ ಅಂತ ಅರ್ಥ ಅಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತಾರೆ ಅವರಿಗೆ ಇಲ್ಲಿ ಯಾವತ್ತೂ ಸ್ವಾಗತ ಇಲ್ಲ ಅಂತ ಬ್ರಿಟಿಷರು ತಕ್ಷಣ ಭಾರತ ಬಿಟ್ಟು ಹೋಗಲಿಕ್ಕೆ ಒಪ್ಪಿದರೆ ಏಷ್ಯಾದಲ್ಲಿ ಜಪಾನಿ ಪಡೆಗಳ ಮುನ್ನಡೆನ ತಡೀಲಿಕ್ಕೆ ಮತ್ತೆ ಚೀನಾಕ್ಕೆಲ್ಲ ರಕ್ಷಣೆ ಕೊಡಲಿಕ್ಕಾಗಿ ಬ್ರಿಟಿಷ್ ಅಮೇರಿಕನ್ ಸೇನಾ ತುಕುಡಿಗಳು ಭಾರತದಲ್ಲಿ ಬೇಕಾದರೆ ಉಳಿಲಿ ಅದಕ್ಕೆ ನಮ್ಮ ಒಪ್ಪಿಗೆ ಇದೆ ಅಂತ ಕೊನೆಗೂ ಮಾತ್ರ ಸೇನಾ ಕಾರ್ಯಾಚರಣೆಯ ಆಯ್ಕೆಗೆ ಒಪ್ಪಿದ ಹಾಗೆ ಆಯ್ತಲ್ಲ ಅಂತ ಒಂದು ಅನಿಸಿಕೆ ಬರ್ತದೆ ಗಾಂಧೀಜಿಯವರಿಗೆ ಆದರೆ ತಮ್ಮ ನಿಯಂತ್ರಣವಿಲ್ಲದ ಸಂದರ್ಭದಲ್ಲಿ ಸಿಕ್ಕಿ ಹಾಕ್ಕೊಂಡಿರೋದ್ರಿಂದ ತಾವು ತೆರೆಬಾಕಾಗಿ ಬಂದಿರುವ ಬೆಲೆ ಇದು ಅಂತ ಭಾವಿಸಿಕೊಳ್ತಾರೆ ಅದರ ಬಗ್ಗೆ ಅಹಿಂಸೆ ಕುರಿತ ತಮ್ಮ ಸದ್ಯದ ನಿಲುವನ್ನು ಮುಂದಿಟ್ಟುಕೊಂಡು ಗಾಂಧೀಜಿಯವರು ಅಮೇರಿಕಾದ ಅಧ್ಯಕ್ಷ ಫ್ರಾಂಕ್ಲಿನ್ ರೂಸ್ವೆಲ್ಟಿಗೆ ಒಂದು ಪತ್ರ ಬರೀತಾರೆ ಥೋರೋ ಎಮರ್ಸನ್ ಮುಂತಾದ ಅಮೇರಿಕಾದ ಮಹಾ ದಾರ್ಶನಿಕರಿಂದ ಪ್ರಭಾವ ಬೀರಿದೆ ಬಿರಿದವರು ತಾ ತಾನು ಅಂತ ಹೇಳ್ತಾ ವ್ಯಕ್ತಿ ಸ್ವಾತಂತ್ರ್ಯ ನಾಗರಿಕ ಹಕ್ಕುಗಳು ಮತ್ತು ಪ್ರಜಾಪ್ರಭುತ್ವದ ಆಶಯಗಳಿಗಾಗಿ ಹೋರಾಡುತ್ತಿರುವುದಾಗಿ ಹೇಳಿಕೊಳ್ಳುತ್ತಿರುವ ಬ್ರಿಟನ್ ಮತ್ತು ನೀವು ಭಾರತದ ಜನತೆಯ ವಿಷಯದಲ್ಲಿ ಈ ಹಕ್ಕುಗಳ ದಮನ ಮಾಡ್ತಿದ್ದೀರಲ್ಲ ಇದು ನ್ಯಾಯವಾ ಇದು ನ್ಯಾಯ ಅಲ್ಲ ಅಂಥೇಳಿ ಬರೀತಾರೆ ಅವರಿಗೊಂದು ಹೆದರಿಕೆ ಇರ್ತದೆ ಈ ಪತ್ರವನ್ನು ಭಾರತ ಸರ್ಕಾರವೂ ಅಲ್ಲಿಗೆ ಕೊಡಲಿಕ್ಕಿಲ್ಲ ಅಮೇರಿಕನ್ ಸರ್ಕಾರವೂ ಕೊಡಲಿಕ್ಕಿಲ್ಲ ಅಂತ ಅದಕ್ಕಾಗಿ ಅಮೆರಿಕಕ್ಕೆ ಹೋಗ್ತಾ ಇರುವ ಲೂಯಿ ಫಿಷರ್ ಕೈಯಲ್ಲಿ ಆ ಪತ್ರವನ್ನು ಕೊಟ್ಟು ಕಳಿಸ್ತಾರೆ ಜುಲೈ ಹದಿನಾಲ್ಕು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಕಾಂಗ್ರೆಸ್ ಕಾರ್ಯಕಾರಿ ಸಭೆ ನಡೆಯುತ್ತದೆ ಬ್ರಿಟನ್ ಜಾಗ ಖಾಲಿ ಮಾಡದಿದ್ದರೆ ಇನ್ನೊಂದು ಬೃಹತ್ ಅಸಹಕಾರ ಸತ್ಯಾಗ್ರಹಕ್ಕೆ ಸಿದ್ಧರಾಗಬೇಕು ಅಂತ ಒಂದು ನಿರ್ಣಯ ರೂಪಿಸ್ತಾರೆ ನೆಹರು ಆಜ್ ಆಜಾದ್ ಅವರು ಅದಕ್ಕೆ ಸ್ವಲ್ಪ ವಿರೋಧ ತೋರಿಸ್ತಾರೆ ಪಟೇಲ್ ಮತ್ತು ಪ್ರಸಾದ್ ಅವರು ಪರವಾಗಿ ನಿಲ್ತಾರೆ ಬಿರುಸಿನ ಚರ್ಚೆ ನಡೀತದೆ ನಂತರ ಕಾರ್ಯಕಾರಿ ಸಮಿತಿ ಸರಕಾರಕ್ಕೆ ಒಂದು ಎಚ್ಚರಿಕೆಯ ರೂಪದ ನಿರ್ಣಯ ಬರೀತದೆ ಜರ್ಮನಿ ಜಪಾನ್ ನೇತೃತ್ವದ ಕೂಟ ದೇಶಗಳ ಪಡೆಯ ಮುನ್ನಡೆಯನ್ನು ತಡೆಯಲು ಮಾಡಿಕೊಡಲಾಗಿರುವ ಈ ಅನುಕೂಲಗಳೊಂದಿಗೆ ಭಾರತದಲ್ಲಿ ಅನುಕೂಲ ಮಾಡಿಕೊಟ್ಟಿದಾರಲ್ಲ ಆ ಯುದ್ಧ ನಡೀಲಿಕ್ಕೆ ಕೂಡಲೇ ಸ್ವಾತಂತ್ರ್ಯ ಘೋಷಿಸಿ ಇಲ್ಲವೇ ಮತ್ತೊಂದು ಸಾಮೂಹಿಕ ಸತ್ಯಾಗ್ರಹ ಎದುರಿಸಿ ಅಂತ ಸರಕಾರಕ್ಕೆ ಗಾಂಧಿಯವರ ಈ ಹೊಸ ಅಸಹಕಾರ ಸತ್ಯಾಗ್ರಹದ ಹಿಂದೆ ಸಮಾಜವಾದಿಗಳ ಒತ್ತಡವೂ ಇತ್ತು ಅಂತ ಹೇಳಲಾಗ್ತದೆ ಮುಖ್ಯವಾಗಿ ಅವರ ಜೊತೆಗೆ ಮೂರು ದಿವಸಗಳ ಕಾಲ ವರ್ಧಾದಲ್ಲಿ ಕಾಲ ಕಳೆದ ಲೋಹಿಯಾ ಅವರದ್ದು ಈ ಲೋಹಿಯಾ ಬಗ್ಗೆ ಒಂದೆರಡು ಮಾತು ಹೇಳಬೇಕು ಕಾಂಗ್ರೆಸ್ನ ವಿದೇಶ ವ್ಯವಹಾರಗಳ ಮುಖ್ಯಸ್ಥರಾಗಿದ್ದ ಲೋಹಿಯಾಗೆ ಜಾಗತಿಕ ರಾಜಕಾರಣದ ಆಳವಾದ ಜ್ಞಾನ ಇದೆ ಅಂತ ಗಾಂಧಿಯವರಿಗೆ ಗೊತ್ತಿತ್ತು ಯುದ್ಧಗಳೆಂದರೆ ಶಸ್ತ್ರಾಸ್ತ್ರಗಳ ರಾಜಕಾರಣ ಅಂತ ಅವರೊಂದು ವಿಶ್ಲೇಷಣಾತ್ಮಕ ಲೇಖನ ಬರೆದಿರ್ತಾರೆ ಅದನ್ನು ಗಾಂಧೀಜಿ ಹರಿಜನಲ್ಲಿ ಕೂಡ ಪ್ರಕಟಿಸಿರುತ್ತಾರೆ ಈ ಲೇಖನದಲ್ಲಿ ಲೋಹಿಯಾ ಹೇಳ್ತಾರೆ ಬಂಡವಾಳವಾದ ಫ್ಯಾಸಿಸಂ ಮತ್ತು ಸಾಮ್ರಾಜ್ಯವಾದ ಅನ್ನೋದು ಒಂದು ವಿಚಾರಧಾರೆಯ ಮೂರು ಮುಖಗಳು ಬಂಡವಾಳದಾರರ ಹುನ್ನಾರ ಸ್ವದೇಶಗಳಲ್ಲಿ ಫ್ಯಾಸಿಸಂ ಮಾಡುತ್ತಾರೆ ವಿದೇಶಗಳಲ್ಲಿ ಸಾಮ್ರಾಜ್ಯವಾದವನ್ನು ಹುಟ್ಟುಹಾಕುತ್ತದೆ ಅಂತ ಅದರಲ್ಲಿ ಅವರು ವಾದಿಸ್ತಾರೆ ಇದನ್ನು ಬರೆದಿದ್ದಕ್ಕಾಗಿ ಅವರ ಬಂಧನ ಕೂಡ ಆಗ್ತದೆ ಆದರೆ ಅವರು ತುಂಬ ಬುದ್ಧಿವಂತರು ಆ ಬಂಧನವನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಿ ತಾವೇ ವಾದ ಮಾಡಿ ಗೆದ್ದು ಬಿಡುಗಡೆ ಹೊಂದಿರ್ತಾರೆ ಲೋಹಿಯಾ ಅವರ ಗಾಂಧಿಯನ್ನು ಬಹಳ ಪ್ರಭಾವಿಸಿರೋದು ನಮಗೆ ಕಾಣ್ತದೆ ಪರಸ್ಪರ ಪ್ರಭಾವ ಅದು ಯುವ ಒಂದು ಚಿಂತನೆಯನ್ನು ಗಾಂಧೀಜಿ ಕೂಡ ತುಂಬ ನೋಡ್ತಾರೆ ತುಂಬ ಗಮನಿಸ್ತಾರೆ ಗಾಂಧೀಜಿಗೆ ಇವರು ಬರೆದ ಒಂದು ಕೆಲವು ಮಾತುಗಳು ತುಂಬ ಇಷ್ಟ ಆಗ್ತದೆ ಮಹಾತ್ಮ ಗಾಂಧಿ ಹಾಗೂ ನನ್ನ ಪರಂಪರೆಯ ಸತ್ಯಶೀಲತೆಯಿಂದ ನಾನು ಪ್ರಭಾವಿತನಾಗಿಲ್ಲದೇ ಇದ್ದರೆ ಅಂದರೆ ಲೋಹಿಯಾ ಹೇಳೋದು ನನ್ನ ಒಳಗೆ ಒಂದು ಮೊದಲೇ ಒಂದು ನನ್ನದೇ ಚಿಂತನೆ ಗಾಂಧಿಯವರ ಪ್ರಭಾವ ಇದು ಇಲ್ಲದೆ ಹೋಗಿದ್ದರೆ ಈಗ ಇದೆಯಲ್ಲ ಈ ಏಷ್ಯಾ ಇದು ಬ್ರಿಟನ್ನ ದಬ್ಬಾಳಿಕೆಗೆ ಬಲಿಯಾಗ್ತಾ ಇರುವ ಈ ಕಾಲದಲ್ಲಿ ಒಂದು ಖುಷಿ ಆಗ್ತದಲ್ಲ ಬ್ರಿಟನ್ನನ್ನು ಮಣ್ಣು ಮುಕ್ಕಿಸುತ್ತಿರುವ ಜಪಾನ್ ಮಿಲಿಟರಿ ನಾಯಕ ಅನ್ನು ನಾನು ಎತ್ತಿ ಹಿಡಿತಿದ್ನೋ ಏನೋ ಅರ್ಥ ಆಗ್ತಾ ಇದೆಯಲ್ಲ ನಾನು ಬ್ರಿಟನ್ ಈಗ ನನ್ನನ್ನು ದಬ್ಬಾಳಿಕೆ ಮಾಡ್ತಾ ಇದೆ ನನಗೆ ನನ್ನದೇ ಆದ ಚಿಂತನೆ ಇಲ್ಲದೆ ಹೋಗಿದ್ದರೆ ನಾನೀಗ ಟ್ರೋಝನ್ನು ಒಂದು ಎತ್ತಿ ಹಿಡಿದು ಅವರ ಪರವಾಗಿ ಕೆಲಸ ಮಾಡಲಿಕ್ಕೆ ಹೋಗ್ತಿದ್ನೋ ಏನೋ ಆದರೆ ಟೋ ಟ್ರೋಝೋ ಕ್ರೌರ್ಯದಲ್ಲಿ ಹಿಟ್ಲರನ್ನು ಕೂಡ ಮೀರಿಸುವ ಹಾಗೆ ಇದ್ದಾರೆ ಟೋಝೋ ಚರ್ಚಿಲ್ ಹಿಟ್ಲರ್ ಈ ಮೂವರಲ್ಲಿ ಯಾರನ್ನು ಆಯ್ಕೆ ಮಾಡಿಕೊಂಡರೂ ಕೂಡ ನಾವು ಕಟ್ಟಬೇಕೆಂದು ಕನಸು ಕಾಣುತ್ತಿರುವ ಉತ್ತಮ ಪ್ರಪಂಚವನ್ನು ಕಟ್ಟಲಾರೆವು ಅಂತ ಇದು ಅವರಿಗೆ ತೀವ್ರವಾಗಿ ಅನಿಸಿರುತ್ತದೆ ಈ ಸಂದರ್ಭದಲ್ಲೇ ಅವರು ಇನ್ನೊಂದು ಹೇಳಿಕೆ ಕೊಡ್ತಾರೆ ಮಹಾತ್ಮ ಗಾಂಧಿಯವರನ್ನು ನಂಬಿ ನಡಿಬೇಕಾಗಿದೆ ಈಗ ನಾವು ಅಂತ ನಮಗೆ ಆ ನಾಯಕತ್ವ ಈಗ ಬೇಕು ಅಂತ ಸಾರ್ವಜನಿಕ ಹೇಳಿಕೆ ಕೂಡ ಕೊಡ್ತಾರೆ ಈ ಸಾರಿ ಕಾರ್ಯಕಾರಿ ಸಮಿತಿಯಲ್ಲಿ ರಾಜಾಜಿಯವರು ಹಾಜರಿರೋದಿಲ್ಲ ಅವರಿಗೆ ಈ ಒಟ್ಟು ಬೆಳವಣಿಗೆ ಒಂದು ಥರ ಗಾಬರಿಯಾಗಿರ್ತದೆ ಬ್ರಿಟಿಷರು ಅಕಸ್ಮಾತ್ ಜಾಗ ಖಾಲಿ ಮಾಡಿದರೆ ಆಡಳಿತ ನಡೆಯುವುದು ಹೇಗೆ ಅನ್ನೋ ಅನುಮಾನ ಬಂದಿರ್ತದೆ ಜಪಾನಿಯರ ಆಕ್ರಮಣದ ಒಂದು ಸರ್ವನಾಶದ ಭಯ ಬಂದಿರ್ತದೆ ಮೊದಲನೇ ಬಾರಿಗೆ ಗಾಂಧಿಯ ಸಂತತನದ ಬಗ್ಗೆ ಅನುಮಾನವೇ ವ್ಯಕ್ತಪಡಿಸಿ ಬಿಡುತ್ತಾರೆ ಕಾಂಗ್ರೆಸ್ಸಿನ ಇತ್ತೀಚೆಗೆ ಈ ಬೃಹತ್ ಅಸಹಕಾರ ಚಳವಳಿಯ ನಿರ್ಣಯ ಇದೆಯಲ್ಲ ಅದನ್ನು ತಮ್ಮ ಮದ್ರಾಸ್ ಪ್ರಾಂತ್ಯಕ್ಕೆ ಮಾಡದೇ ಇರಲಿಕ್ಕೆ ಒಂದು ವಿನಾಯಿತಿ ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ವಿಫಲರಾಗ್ತಾರೆ ಕೊನೆಗೆ ಮದ್ರಾಸ್ ಶಾಸನಸಭೆಯ ಸದಸ್ಯತ್ವಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಕೂಡ ರಾಜೀನಾಮೆ ಕೊಟ್ಟು ಬಿಡ್ತಾರೆ ಗಾಂಧಿ ಇದು ತಮ್ಮ ಕೊನೆಯ ಕ್ರಮಕ್ಕೆ ಪೂರಕವಾಗಿ ಈಗ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯಿಂದ ಮತ್ತೆ ಒಪ್ಪಿಗೆ ಪಡಿಬೇಕಲ್ಲ ಇದಕ್ಕೆಲ್ಲದಕ್ಕೂ ಕೂಡ ಅದಕ್ಕೆ ಮುಂಚೆ ಯಾವ ಕಡೆಯಿಂದಲೂ ಆಕ್ಷೇಪಣೆ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಮುನ್ನೆಚ್ಚರಿಕೆಯಾಗಿ ಮತ್ತೆ ತಮ್ಮ ಆತ್ಮಸಾಕ್ಷಿಯ ಸ್ಪಷ್ಟತೆಗಾಗಿ ಜಪಾನ್ ಮತ್ತು ಅಮೇರಿಕಾದ ಪ್ರಜೆಗಳಿಗೆ ಒಂದು ಬಹಿರಂಗ ಪತ್ರ ಬರೀತಾರೆ ಜಪಾನ್ಗೆ ಬರೀತಾರೆ ಜಪಾನ್ನ ಮಹಾ ಅಭಿಮಾನಿ ತಾನು ದಕ್ಷಿಣ ಆಫ್ರಿಕಾದಲ್ಲಿದ್ದಾಗ ತಮ್ಮ ಎರಡೂ ಆಶ್ರಮದಲ್ಲಿ ಹಲವು ಜಪಾನಿ ಬೈರಾಗಿಗಳು ಇದ್ರು ಜೊತೆಯಲ್ಲಿ ಆತ್ಮೀಯ ಒಡನಾಟ ಆಗಿತ್ತು ಈಗ ಜಪಾನ್ಗೆ ಜಗತ್ತಿನ ಅಗ್ರಮಾನ್ಯ ದೇಶಗಳಲ್ಲಿ ಒಂದಾಗುವ ಬಯಕೆ ಇದ್ರೆ ಅದೇನು ಅನುಚಿತ ಅಲ್ಲ ಇರಲಿ ಆ ಬಯಕೆ ಆದರೆ ಆ ಪ್ರಯತ್ನದಲ್ಲಿ ಚೀನಾದಂತಹ ಪುರಾತನ ಪರಂಪರೆಯ ದೇಶದ ಮೇಲೆ ದಾಳಿ ಮಾಡಿ ಸರ್ವನಾಶ ಮಾಡ್ತಾ ಇರೋದು ಅಕ್ಷಮ್ಯ ಅಪರಾಧ ಅದು ಮತ್ತೆ ಜಪಾನ್ಗೆ ಒಂದು ವೇಳೆ ಭಾರತದಲ್ಲಿ ತಮಗೆ ಸ್ವಾಗತ ಸಿಗ್ತದೆ ಅಂತ ಏನಾದರೂ ಭಾವಿಸಿ ಇಲ್ಲಿಗೆ ಬಂದರೆ ಖಂಡಿತವಾಗಿ ಭ್ರಮ ನಿರಸನ ಆಗ್ತದೆ ನಾವು ಅದಕ್ಕೆ ತಯಾರಿಲ್ಲ ಅಂತ ಇನ್ನು ಅಮೇರಿಕಾದ ಪ್ರಜೆಗಳಿಗೆ ಬರೀತಾರೆ ಹಿಟ್ಲರನ್ನ ನಾಜೀವಾದದ ವಿರುದ್ಧ ಹೋರಾಡ್ತಾ ಇರುವ ಮೂರು ದೇಶಗಳ ಮೂರು ಲೇಖಕರು ರಸ್ಕಿನ್ ಥೋರ ಟೋಲ್ಸ್ಟಾಯ್ ಅವರ ಅಭಿಮಾನಿ ನಾನು ಯಾರೂ ನನ್ನನ್ನು ನಾಜೀವಾದ ಅಥವಾ ಫ್ಯಾಸಿಸಮನ್ನು ಸಮ್ಮತಿಸುವವ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಸ್ತಾಪಿಸ್ತಾ ಬ್ರಿಟನ್ನೊಂದಿಗೆ ಮೈತ್ರಿ ಇದೆ ನಿಮಗೆ ಇದು ಅಮೇರಿ ಇದು ಅಮೆರಿಕದವರಿಗೆ ಬರೆಯೋದು ಬ್ರಿಟನ್ನೊಂದಿಗೆ ಮೈತ್ರಿ ಇದೆ ನಿಮಗೆ ಹಾಗಾದ ಕಾರಣ ನೀವು ಆ ದೇಶ ಭಾರತೀಯರಿಗೆ ಮಾಡುತ್ತಿರುವ ಅನ್ಯಾಯ ಮತ್ತು ದ್ರೋಹಗಳ ಹೊಣೆಯಿಂದ ಆಗುವುದಿಲ್ಲ ನಿಮಗೂ ಅದರ ಮೇಲೆ ಹೊಣೆಗಾರಿಕೆ ಇದೆ ನೀವು ಭಾರತದ ಸ್ವಾತಂತ್ರ್ಯ ಘೋಷಣವನ್ನು ಒಂದು ಯುದ್ಧ ಪರಿಹಾರದ ತುರ್ತು ಕ್ರಮ ಅಂತ ಭಾವಿಸಿ ಜಾರಿಗೆ ತಗೊಳ್ಳಿಕ್ಕೆ ಒತ್ತಡ ಹಾಕಬೇಕು ಅಂತ ಈ ನಡುವೆ ಗಾಂಧಿ ಜಿನ್ನಾ ಅವರಿಗೂ ಮನವಿ ಮಾಡ್ತಾರೆ ಗ ಜಿನ್ನಾ ಅವರದ್ದು ಇನ್ನೊಂದೇ ಯೋಚನೆ ಇರ್ತದೆ ಅವರೇನು ಹೇಳ್ತಾರೆ ಅಂದರೆ ಗಾಂಧಿ ಈಗ ಬ್ರಿಟಿಷ್ ಸರ್ಕಾರಕ್ಕೆ ಕೊಟ್ಟಿರುವ ಎಚ್ಚರಿಕೆ ಇದೆಯಲ್ಲ ಈ ತೀವ್ರವಾದಂಥ ಎಚ್ಚರಿಕೆ ಅದು ಬ್ರಿಟಿಷ್ ಸರ್ಕಾರ ಅಧಿಕಾರವನ್ನು ಹಸ್ತಾಂತರಿಸುವಾಗ ತಮಗೆ ಮಾತ್ರ ಹಸ್ತಾಂತರಿಸುವ ಹಾಗೆ ಆಗಬೇಕು ಅಂತ ಮಾಡಿದ ಮಹಾತಂತ್ರ ಅಂತ ಇದರ ಹಿಂದೆ ಮುಸ್ಲಿಮರು ಮತ್ತು ಇತರ ಅಲ್ಪಸಂಖ್ಯಾತರು ಹಿಂದೂಗಳ ಅಡಿಯಾಳು ಮಾಡಿಕೊಳ್ಳುವ ಒಂದು ಸಂಚು ಇದೆ ಅಂತ ಆ ಥರ ಒಂದು ಟೀಕೆ ಮಾಡ್ತಾರೆ ಗಾಂಧಿಯ ಯೋಜನೆಗೆ ಹಾಗೆ ಹೇಳಿ ಗಾಂಧಿಯ ಮನವಿಯನ್ನು ಕೂಡ ತಳ್ಳಿ ಹಾಕ್ತಾರೆ ಈ ಕಡೆ ವೈಸ್ರಾಯ್ ಆಡಳಿತ ಮಂಡಳಿಯಲ್ಲಿ ಸ್ಥಾನಗಳಿಸಿದ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಯೋಚಿಸಿರುವ ಸಾಮೂಹಿಕ ಅಸಹಕಾರ ಆಂದೋಲನವು ಅರಾಜಕತೆ ಸೃಷ್ಟಿಸುವ ಮೂಲಕ ದೇಶವನ್ನು ಶತ್ರುಗಳಿಗೆ ಒಪ್ಪಿಸುವ ಅನಾಹುತ ಕಾರ್ಯಕ್ರಮವಾಗಿದ್ದು ಇದು ಯಶಸ್ವಿಯಾಗಲು ಯಾವುದೇ ದೇಶ ಪ್ರೇಮಿ ಅವಕಾಶ ಕೊಡಬಾರದು ಅಂತ ಕರೆ ಕೊಡುತ್ತಾರೆ ಈ ಕಡೆಯಿಂದ ಒಟ್ಟು ಒಟ್ಟಾರೆ ಗಾಂಧಿಯ ಈ ಕರೆಯ ವಿರುದ್ಧ ನಾನಾ ರೀತಿಯ ಒಂದು ಸವಾಲುಗಳು ಬರ್ತಾ ಇರ್ತವೆ ಈ ಕಡೆಯಿಂದ ಬ್ರಿಟಿಷ್ ಸರಕಾರದ ವಾರ್ತಾ ಇಲಾಖೆ ಏನು ಮಾಡ್ತದೆ ಅಂದರೆ ಕಾಂಗ್ರೆಸ್ನ ಈ ಭಾರತ ಬಿಟ್ಟು ತೊಲಗಿ ವಿ ಆಂದೋಲನ ಇದೆಯಲ್ಲ ಅದರ ವಿರುದ್ಧ ಅಪಪ್ರಚಾರ ಹೇಗೆ ಮಾಡ್ತಾರೆ ಅಂದರೆ ನೆಹರು ಮಾಡಿದ್ದ ಟೀಕೆಗಳನ್ನೇ ಇಟ್ಟುಕೊಂಡು ಅದನ್ನು ತಿರುಚಿ ಗಾಂಧಿಯನ್ನ ನೆಹರು ವಿರುದ್ಧ ಎತ್ತಿ ಕಟ್ಟಿ ಅಸಹಕಾರ ಆಂದೋಲನವನ್ನು ವಿಫಲಗೊಳಿಸುವ ಪ್ರಯತ್ನ ಅವರು ಮಾಡ್ತಿರ್ತಾರೆ ಈ ಕಡೆ ಚರ್ಚೆಲ್ ಏನು ಮಾಡ್ತಾರೆ ಅಂದರೆ ಗಾಂಧಿ ಈಗ ಜನರ ವಿಶ್ವಾಸವನ್ನ ಕಳ್ಕೊಂಡಿರುವ ವ್ಯಕ್ತಿ ಅಂತ ಹೇಳಿ ರೂಸ್ವೆಲ್ಟಿಗೂ ಹೇಳಿ ಅವರ ಪತ್ರಕ್ಕೆ ನೀವೇನು ಉತ್ತರ ಬರಿಬೇಕಾಗಿಲ್ಲ ಅಂತ ಅದನ್ನು ತಪ್ಪಿಸಿರ್ತಾರೆ ಸರ್ದಾರ್ ಪಟೇಲ್ ಮಾತ್ರ ಗುಜರಾತ್ನಲ್ಲಿ ರೈತರು ವಿದ್ಯಾರ್ಥಿಗಳ ಬೃಹತ್ ಸಮಾವೇಶಗಳಲ್ಲಿ ಭಾಗವಹಿಸಿ ಇದು ಗಾಂಧೀಜಿಯವರ ಕೊನೆಯ ಆಂದೋಲನ ಎಲ್ಲರೂ ತಯಾರಾಗಿ ನಾಯಕರೆಲ್ಲರ ಬಂಧನ ಆಗುವ ಸಾಧ್ಯತೆ ಇದೆ ಅನಂತರ ಪ್ರತಿಯೊಬ್ಬರೂ ನಾಯಕರಾಗಿ ಕೆಲಸ ಮಾಡಬೇಕಾದ ಅತ್ಯುತ್ತು ತಯಾರಾಗಿರಿ ಅಂತ ಇನ್ನೊಂದು ಕಡೆ ಕಮ್ಯುನಿಸ್ಟ್ ಪಕ್ಷ ಮೊದಲಿಗೆ ಈ ಯುದ್ಧವನ್ನ ಸಾಮ್ರಾಜ್ಯಶಾಹಿಗಳ ಯುದ್ಧ ಅಂತ ಬಣ್ಣಿಸಿ ಮಿತ್ರ ರಾಷ್ಟ್ರಗಳ ವಿರುದ್ಧ ನಿಂತಿತ್ತು ಅಂದರೆ ಇವೇ ರಾಷ್ಟ್ರಗಳ ವಿರುದ್ಧ ನಿಂತಿತ್ತು ಹಿಟ್ಲರ್ ರಷ್ಯಾದ ಮೇಲೆ ದಾಳಿ ಮಾಡಿದ ಮೇಲೆ ಅವರ ನಿಲುವು ಬದಲಾಯಿಸಿ ಇದು ಜನತೆಯ ಯುದ್ಧ ಅಂತ ತೀರ್ಮಾನ ಮಾಡಿ ಬ್ರಿಟಿಷ್ ಸರಕಾರಕ್ಕೆ ಬೆಂಬಲ ತೀರ್ಮಾನ ಮಾಡಿತ್ತು ಈ ಕಡೆ ಹಿಂದೂ ಮಹಾಸಭಾ ಮತ್ತು ಆರ್ ಎಸ್ ಎಸ್ ನಾಯಕರು ಬ್ರಿಟಿಷರಿಗೆ ತಮ್ಮ ಬೆಂಬಲವನ್ನು ಘೋಷಿಸಿ ಕಾಂಗ್ರೆಸ್ನ ಭಾರತ ಬಿಟ್ಟು ತೊಲಗಿ ಆಂದೋಲನಕ್ಕೆ ಜನ ಬೆಂಬಲ ಕೊಡಬಾರದು ಅಂತ ಕರೆ ಕೊಟ್ಟಿತ್ತು ಹೇಗೆ ನಡೀತಾ ಇದೆ ವ್ಯವಹಾರಗಳು ಅಂತ ನೋಡಿ ಈಗ ಈ ಹಿನ್ನೆಲೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೈದು ಆಗಸ್ಟ್ ಏಳಕ್ಕೆ ಅಖಿಲ ಭಾರತಿ ಕಾರ್ಯಕಾರಿ ಸಮಿತಿ ಬಾಂಬೆ ನಗರದ ಗೋವಾಳಿಯ ಕೆರೆ ಮೈದಾನದಲ್ಲಿ ನಡೀತದೆ ಅಂತಿಮ ಕರೆಗಾಗಿ ನಡೀತಾ ಇರುವಂಥ ಸಮಾವೇಶ ಇದು ಈ ಸಮಾವೇಶ ನಡೆಯುವಾಗ ಅದರಲ್ಲಿ ಒಂದು ಅಂ ಮುಖ್ಯಾಂಶಗಳನ್ನು ಗುರುತಿಸ್ತಾರೆ ಅವು ಹೀಗೆ ಇದೆ ಈ ಆಂದೋಲನದಲ್ಲಿ ಹಿಂಸೆ ಮತ್ತು ಬ್ರಿಟಿಷರನ್ನು ಕುರಿತ ದ್ವೇಷಕ್ಕೆ ಅವಕಾಶ ಇಲ್ಲ ಇದು ಅವರ ವಿರುದ್ಧ ಹೋರಾಟ ಹೌದು ಆದರೆ ಹಿಂಸೆ ಇಲ್ಲ ದ್ವೇಷ ಇಲ್ಲ ಆದಷ್ಟು ಬಂಧನಕ್ಕೆ ಒಳಗಾಗದಂತೆ ನೋಡಿಕೊಂಡು ಸತ್ಯಾಗ್ರಹವನ್ನು ಪೋಷಿಸಬೇಕು ಜನ ಕಟ್ಟುನಿಟ್ಟಾಗಿ ಕರ ನಿರಾಕರಣೆ ಮಾಡಬೇಕು ವ್ಯಾಪಾರ ವಾಣಿಜ್ಯ ವಹಿವಾಟುಗಳನ್ನು ಸ್ಥಗಿತಗೊಳಿಸಬೇಕು ವಿದ್ಯಾರ್ಥಿಗಳು ಬ್ರಿಟಿಷರು ಭಾರತದಿಂದ ಹೊರ ಹೋಗುವವರೆಗೂ ಕಾಲೇಜುಗಳನ್ನು ಬಹಿಷ್ಕರಿಸಬೇಕು ಸರ್ಕಾರಿ ನೌಕರರು ಸಾಮೂಹಿಕ ರಾಜೀನಾಮೆ ಕೊಡಬೇಕು ಚೀನಾ ಮತ್ತು ರಷ್ಯಾಗಳ ರಕ್ಷಣಾ ಕಾರ್ಯಾಚರಣೆಯನ್ನು ಬೆಂಬಲಿಸಬೇಕು ಇಷ್ಟನ್ನು ಹೇಳಿರುತ್ತಾರೆ ಈಗ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಮಾಡು ಇಲ್ಲವೇ ಮಡಿ ಅನ್ನುವ ಘೋಷಣೆ ಜೊತೆಗೆ ಹೊರಡುತ್ತದೆ ಈ ಸಭೆಯಲ್ಲಿ ಗಾಂಧೀಜಿ ಹೇಳ್ತಾರೆ ಇದು ನನ್ನ ಬದುಕಿನ ಅತಿದೊಡ್ಡ ಸತ್ಯಾಗ್ರಹ ಅಂತ ಇದೇ ಸಭೆಯಲ್ಲಿ ಮತ್ತೊಮ್ಮೆ ಹೇಳ್ತಾರೆ ವಿಭಜನೆ ಬಗ್ಗೆ ಮಾತಾಡ್ತಾ ತುಂಬ ಖೇದ ವ್ಯಕ್ತಪಡಿಸ್ತಾರೆ ಇಡೀ ದೇಶವೇ ಮುಸ್ಲಿಮರ ನಾಡಾಗಿರುವಾಗ ಪ್ರತ್ಯೇಕ ನಾಡಿಗಾಗಿ ಬೇಡಿಕೆ ಯಾಕೆ ಕೊಡ್ತಾ ಇದ್ದಾರೆ ಇವರು ಕೆಲವೇ ವರ್ಷಗಳ ಹಿಂದೆ ತಮ್ಮನ್ನು ಸ್ನೇಹಿತರು ಅಂತ ಆಲಂಘಿಸಿದ ಮುಸ್ಲಿಂ ಸಮುದಾಯ ಈಗ ತಮ್ಮ ಮತ್ತು ಆಜಾದರ ಚಾರಿತ್ರ್ಯ ವಧೆ ಮಾಡ್ತಾ ಇದ್ದಾರಲ್ಲ ಅಂತ ಬೇಸರ ವ್ಯಕ್ತಪಡಿಸ್ತಾರೆ ಮತ್ತೆ ಅವರ ಮುಸ್ಲಿಂ ಬಹುಸಂಖ್ಯಾತ ರಾಷ್ಟ್ರದ ಕಲ್ಪನೆಯನ್ನ ತಾವು ಒಪ್ಪುವುದಿಲ್ಲ ಹಾಗೇನೆ ಹಿಂದೂ ಬಹುಸಂಖ್ಯಾತವಾದಿ ರಾಷ್ಟ್ರವನ್ನು ಕೂಡ ಒಪ್ಪುವುದಿಲ್ಲ ಅಂತ ಹೇಳ್ತಾರೆ ಇನ್ನೂ ಮುಂದುವರೆದು ಮುಸ್ಲಿಂ ಲೀಗ್ ಏನಾದರೂ ಈ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಬ್ರಿಟಿ ಅಂದರೆ ಭಾಗವಹಿಸಿದ್ರೆ ಬ್ರಿಟಿಷ್ ಸರ್ಕಾರದ ಸರ್ವ ಅಧಿಕಾರಗಳನ್ನು ರಾಷ್ಟ್ರೀಯ ಸರ್ಕಾರದ ರಚನೆ ಮಾಡುವಾಗ ಮುಸ್ಲಿಂ ಲೀಗ್ಲಿಗೆ ಹಸ್ತಾಂತರಿಸಲಿಕ್ಕೂ ಸಿದ್ಧರಿದ್ದೇವೆ ಅಂತ ಕೂಡ ಗಾಂಧಿ ಹೇಳ್ತಾರೆ ಅದು ಅವರ ಅಭಿಪ್ರಾಯ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಈಗ ತೀರ್ಮಾನ ಮಾಡ್ತದೆ ಭಾರತ ಬಿಟ್ಟು ತೊಲಗಿ ಅಂತ ಹೇಳುವಂಥ ಒಂದು ಆಂದೋಲನ ಅದಕ್ಕೆ ನಾಯಕತ್ವ ಗಾಂಧಿಗೆ ವಹಿಸಿಕೊಡ್ತಾರೆ ಇದೊಂದು ನಿರ್ಣಾಯಕ ಹೋರಾಟ ಔಪಚಾರಿಕವಾಗಿ ಆ ಸಭೆಯಲ್ಲಿ ನೆಹರು ಈ ಇದನ್ನು ಮಂಡನೆ ಮಾಡ್ತಾರೆ ಪಟೇಲ್ ಅವರು ಅದನ್ನು ಅನುಮೋದನೆ ಮಾಡ್ತಾರೆ ಅದೊಂದು ಔಪಚಾರಿಕ ಕ್ರಿಯೆ ಕೂಡ ನಡೀತದೆ ಆ ದಿವಸ ರಾತ್ರಿ ಗಾಂಧಿ ಅವರ ಆಪ್ತ ಪರಿವಾರದ ಜೊತೆಗೆ ಬಿರ್ಲಾ ಭವನದಲ್ಲಿ ಉಳ್ಕೊಂಡಿರ್ತಾರೆ ಬೆಳಕು ಹರಿಯುವ ಮೊದಲೇ ಬಾಂಬೆ ಪೊಲೀಸರು ಬಂದು ಬಾಗಿಲು ತಡ್ತಾರೆ ಗಾಂಧಿ ಪ್ರಾರ್ಥನೆಗಾಗಿ ಮತ್ತೆ ಉಪಹಾರಕ್ಕಾಗಿ ಸ್ವಲ್ಪ ಸಮಯ ಕೇಳ್ತಾರೆ ವೈಷ್ಣವ ಜನತೋ ಪ್ರಾರ್ಥನೆ ಮಾಡಿಸಿಕೊಳ್ತಾರೆ ಆಮೇಲೆ ಅವರ ಜೊತೆಗೆ ಮಹದೇವ್ ದೇಸಾಯಿ ಸರೋಜಿನಿ ನಾಯ್ಡು ಮೀರಾಬೆನ್ ಇವರದ್ದು ಬಂಧನ ಆಗ್ತದೆ ಕಸ್ತೂರ್ಬಾ ಗಾಂಧಿ ಕೆಂಥ ಕೆಂತಾ ಇರ್ತಾರೆ ಅದರ ಮಧ್ಯೆ ಆರೋಗ್ಯ ಸರಿ ಇಲ್ಲ ನಾನು ಬರ್ತೇನೆ ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂತ ಗಾಂಧಿಗೆ ಹೇಳ್ತಾರೆ ಗಾಂಧಿ ಹೇಳ್ತಾರೆ ಸಂಜೆ ಸಾರ್ವಜನಿಕ ಭಾಷಣ ಮಾಡಬೇಕಲ್ಲ ನೀವು ನನ್ನ ಜೊತೆ ಯಾಕೆ ಬರ್ತೀರಾ ಅಂತ ಕಸ್ತೂರ್ಬಾಗೆ ಯಾಕೋ ಅನ್ನಿಸ್ಬಿಡ್ತದೆ ಈ ಬಾರಿ ಸೆರೆಮನೆ ವಾಸ ಎಷ್ಟು ಕಾಲವೋ ಗೊತ್ತಿಲ್ಲ ನಿಮ್ಮೊಂದಿಗೆ ಬರ್ತೇನೆ ನಾನು ಅಂತ ಗಾಂಧಿಯೊಂದಿಗೆ ಹೊರಡ್ತಾರೆ ಗಾಂಧಿ ಪ್ಯಾರಲಾಲ್ ಅವರಿಗೆ ಒಂದು ಸೂಚನೆ ಕೊಡ್ತಾರೆ ಪ್ರತಿ ಸತ್ಯ ಸತ್ಯಾಗ್ರಹಿ ಕೂಡ ಒಂದು ಚೀಟಿ ಮೇಲೆ ಮಾಡು ಇಲ್ಲವೇ ಮಡಿ ಕರೋ ಯಾ ಮರೋ ಅಂತ ಬರೆದು ಅವರ ಉಡುಪಿಗೆ ಸಿಕ್ಕಿಸಿಕೊಳ್ಬೇಕು ಯಾರಾದರೂ ಸತ್ತೋದ್ರೂ ಕೂಡ ಅವರೊಂದು ಸತ್ಯಾಗ್ರಹಿ ಅಂತ ಗುರುತಿಸ್ಲಿಕ್ಕೆ ಕೂಡ ಸಾಧ್ಯ ಆಗ್ತದೆ ಅಂತ ಆದರೆ ಈ ಕಡೆ ಪ್ಯಾರಾಲಾಲ್ದು ಕೂಡ ಪ್ರತ್ಯೇಕವಾಗಿ ಬಂಧನ ಆಗ್ತದೆ ಹೊರಾಡುವಾಗ ದೇಸಾಯಿಯ ಮಗ ನಾರಾಯಣ್ ದೇಸಾಯಿ ಹೇಳ್ತಾರೆ ಅವರ ಹತ್ರ ಕಾಕ ನಾವಿನ್ನು ಮತ್ತೆ ಭೇಟಿಯಾಗುವುದು ಸ್ವತಂತ್ರ ಭಾರತದಲ್ಲೇ ಅಲ್ವಾ ಅಂತ ಮಗನ ಕೆನ್ನೆಗೆ ಮುತ್ತಿಟ್ಟು ಹೋಗ್ತಾರೆ ಅವರು ಬಾಂಬೆ ವಿಟಿ ರೈಲ್ವೆ ನಿಲ್ದಾಣಕ್ಕೆ ಬರುವಾಗ ಅಲ್ಲಿ ನೆಹರು ಪಟೇಲ್ ಆಜಾದ್ ಎಲ್ಲರನ್ನ ಬಂಧಿಸಿಟ್ಟಿದ್ದಾರೆ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯವರನ್ನ ಇನ್ನೊಂದು ಕಡೆ ನೋಡಿದರೆ ಯುವ ಸಮಾಜವಾದಿಗಳನ್ನು ಕೂಡ ಬಂಧಿಸಿ ಕೂರಿಸಿದ್ದಾರೆ ಎಲ್ಲರನ್ನು ಪೂನಾ ಕಡೆ ಹೋಗುವ ರೈಲು ಗಾಡಿಯಲ್ಲಿ ಕೂರಿಸ್ತಾರೆ ಕಿಟಕಿ ಬಳಿ ಕೂತಿದ್ದ ಕಸ್ತೂರ್ಬಾ ರೈಲು ನಿಲ್ದಾಣದಲ್ಲಿ ನಡೀತಾ ಇರುವಂತಹ ಜನಜೀವನವನ್ನು ತದೇಕ ಚಿತ್ತದಿಂದ ನೋಡ್ತಾ ಇದ್ದಾರೆ ಗಾಡಿಗಳು ಬರ್ತಾ ಇವೆ ಹೋಗ್ತಾ ಇವೆ ಜನ ಹತ್ತುತ್ತಾ ಇದ್ದಾರೆ ಇಳಿತಾ ಇದ್ದಾರೆ ಕೂಲಿ ಅವರು ತರ್ತಿದ್ದಾರೆ ಕೂಲಿ ಮತ್ತು ಜನರ ಜೊತೆಗೆ ಸಂಭಾಷಣೆ ಆಗ್ತದೆ ಹೆಚ್ಚಾಯಿತು ಕಡಿಮೆ ಆಯಿತು ಚರ್ಚೆಗಳಾಗ್ತಾ ಇರ್ತವೆ ಪೊಲೀಸರು ಅವರ ಪಾಡಿಗೆ ಬೀಡಿ ಸೇತ್ತಾ ಸಿಗರೇಟು ಸೇತ್ತ ಪಾನ್ ಕಚ್ಚುತ್ತಾ ಪಾನು ಸವಿತಾ ತಮ್ಮ ಕಷ್ಟ ಸುಖಗಳನ್ನು ಮಾತಾಡ್ತಾ ಇದ್ದಾರೆ ಇಡೀ ಅಲ್ಲಿ ಜನಸ್ತೋಮ ಇದೊಂದು ಪೊಲೀಸ್ ಕಾರ್ಯಾಚರಣೆಯ ಗಮನವೇ ಇಲ್ಲದೆ ಅವರ ಪಾಡಿಗೆ ಅವರು ಇರ್ತಾರೆ ಅದನ್ನು ನೋಡ್ತಾ ಏನು ಅನ್ನಿಸ್ತೋ ಕಸ್ತೂರ್ಬಾ ಅವರಿಗೆ ಅವರು ಸುಶೀಲ ನಯ್ಯರ್ ಜೊತೆಗಿರ್ತಾರೆ ನೋಡೇ ಸುಶೀಲ ಜಗತ್ತು ಹೇಗೆ ತನ್ನ ಪಾಡಿಗೆ ತಾನು ಯಾವ ತಕರಾರು ಇಲ್ಲದೆ ಸುಮ್ಮನೆ ನಡೀತಾ ಇದೆ ನಿಮ್ಮ ಗಾಂಧಿ ಇವರಿಗೆ ಪೂರ್ಣ ಸ್ವರಾಜ್ಯ ಕೊಡಿಸಲಿಕ್ಕೆ ಹೊರಟಿದ್ದಾರೆ ಅಂತ ಹಣ ಚಚ್ಚಿಕೊಳ್ಳುತ್ತಾರೆ ಎಲ್ಲರನ್ನು ಬೇರೆ ಬೇರೆ ಕಡೆ ಸೆರೆಮನೆಗೆ ಹಾಕಿರ್ತಾರೆ ಆ ದಿವಸ ಲಂಡನ್ನಲ್ಲಿ ಒಂದು ಔತಣಕೂಟ ನಡೀತಾ ಇರ್ತದೆ ಚರ್ಚಿಲ್ಗೆ ಖುಷಿಯೋ ಖುಷಿ ಅಲ್ಲಿ ಸಾರ್ತಾರೆ ಗಾಂಧಿಯವರನ್ನು ನಾವು ಸೆರೆಮನೆಗೆ ತಳ್ಳಿದ್ದೇವೆ ಅಂತ ಘೋಷಣೆ ಮಾಡ್ತಾರೆ ಆಗ ಅಲ್ಲಿಗೆ ಜನರಲ್ ಸ್ಮರ್ಟ್ಸ್ ಕೂಡ ಅಲ್ಲಿರ್ತಾರೆ ನೀವು ತಪ್ಪು ಮಾಡಿದ್ದೀರಿ ಅಂತ ಹೇಳ್ತಾರೆ ಆವಾಗ ಚರ್ಚಿಲ್ಗೆ ಭಾರಿ ಆಶ್ಚರ್ಯ ಆಗ್ತದೆ ಯಾಕೆ ಅಂತ ಕೇಳ್ತಾರೆ ಗಾಂಧಿ ಓರ್ವ ದೇವತಾ ಮನುಷ್ಯ ಅವರೊಬ್ಬ ಧರ್ಮಗುರು ಥರ ಅಂತ ಹೇಳ್ತಾರೆ ಸ್ಮರ್ಟ್ಸ್ ಅದನ್ನು ಲೆಕ್ಕಿಸದೆ ಚರ್ಚಿಲ್ ಹೇಳ್ತಾರೆ ಅಯ್ಯೋ ನಾನು ನನ್ನ ಅಧಿಕಾರಾವಧಿಯಲ್ಲಿ ಇಂತಹ ಹಲವು ಧರ್ಮಗುರುಗಳನ್ನು ಬಿಷಪ್ನನ್ನು ನೇಮಿಸ್ತಾರಲ್ಲ ಧರ್ಮ ಗುರುಗಳನ್ನು ನೇಮಿಸಿರುವೆನು ಬಿಡಿ ಅಂತ ನಿರ್ಲಕ್ಷ್ಯ ಮಾಡಿ ಬಿಡ್ತಾರೆ ಈ ಹೋರಾಟ ಮುಂದೆ ಹೇಗೆ ನಡೀತದೆ ಅನ್ನೋದನ್ನು ನೋಡೋಣ ವೈಷ್ಣವರಾಯಿ